ಎಲ್ರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು ಸ್ನೇಹಿತರೆ. ವಿಶ್ವ ಪರಿಸರ ದಿನ ಅಂತ ಬೇಕಾ ಅಂತ ನನಗೆ ಅನಿಸುತ್ತೆ. ಯಾಕೆ ಗೊತ್ತಾ, ನಮಗೆ ಪ್ರತಿ ಸೆಕೆಂಡು, ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿ ದಿನ, ಪ್ರತಿ ತಿಂಗಳು, ಪ್ರತಿ ವರ್ಷನೂ ನಮಗೆ ಪರಿಸರ ಅವಶ್ಯಕತೆ ಇರುವಾಗ ವಿಶ್ವ ಪರಿಸರ ದಿನ ಅಂತ ಯಾಕೆ ಬೇಕು? ಓ ಇಲ್ಲ ಸರ್, ಕೆಲವು ಜ್ಞಾಪಕ ಆದರೂ ಅದು ಬೇಕು ಅಂತೀರಾ? ಇರಲಿ, ಬೇಕು. ಯಾಕೆಂದರೆ ಕೆಲವರು ಬೆಳಗಾಗೆದ್ರೆ ಪರಿಸರ ಜೊತೆನೇ ಬದುಕವರಿದ್ದಾರೆ, ರೈತರು ಅಥವಾ ಇನ್ನೆಷ್ಟು ಪರಿಸರ ಕಾಳಜಿ ಇರತಕ್ಕಂಥ, ಪ್ರತಿದಿನ ಗಿಡಗಳಿಗೆ ನೀರು ಹಾಕೋತಕ್ಕ ಅಭ್ಯಾಸ ಇಟ್ಕೊಂಡಿರ್ತಕ್ಕಂಥ ಕೆಲವರು ಬಂಧುಗಳು, ಇನ್ನು ಕೆಲವರು ಅದರ ಕಡೆ ಗಮನ ಇಲ್ಲದೇ ಇರತಕ್ಕಂಥ ಬಂಧುಗಳು. ಏನು ಮಾಡೋಕ್ಕಾಗಲ್ಲ, ಈ ಸಮಾಜ ಅಂದಮೇಲೆ ಎಲ್ಲ ಭಾವನೆಯವರು ಇರ್ತಾರೆ. ಆದರೆ ನಾನಂತೂ ರಿಕ್ವೆಸ್ಟ್ ಮಾಡ್ತೀನಿ, ಪ್ರತಿ ನಿಮಿಷ ಪ್ರತಿ ಸೆಕೆಂಡು ನಾವು ಪರಿಸರದ ಮೇಲೆ ಗಮನ ಕೊಡಬೇಕು. ನೋಡಿ, ಈ ಕೊರೋನಾ ಆರ್ಭಟದಿಂದ ನಾವೆಷ್ಟು ನಿಯಮಿತವಾಗಿ ಬದುಕಿದ್ದರಿಂದ ಆಕಾಶದಲ್ಲಿ ನಕ್ಷತ್ರಗಳು ಸ್ಪಷ್ಟವಾಗಿ ಕಾಣ್ತಾ ಇದ್ದಾವೆ, ಗಿಡಮರಗಳು ಹ್ಯಾಪಿಯಾಗಿದ್ದಾವೆ, ಪಕ್ಷಿಗಳೆಲ್ಲ ತುಂಬ ಸ್ವಚ್ಛಂದವಾಗಿ ಹಾರಾಡ್ತಾ ಇದ್ದಾವೆ, ಬೆಟ್ಟದಲ್ಲಿನ ಮರಗಿಡಗಳು ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಒಳ್ಳೆ ಗಾಳಿ ಬರ್ತಾ ಇದೆ, ಒಳ್ಳೆ ನೀರು ಸಿಗ್ತಾ ಇದೆ. ಇದನ್ನು ನಾವು ನಿರಂತರವಾಗಿ ಕೊರೋನಾ ಹೋದ ಮೇಲೂ ರೂಢಿ ಮಾಡ್ಕೊಳ್ಳೋಕೆ ಯಾಕೆ ಮಾಡಬಾರ್ದು? ಖಂಡಿತ ಅದು ಮಾಡ್ಕೊಳ್ಳೋಣ. ಪರಿಸರ ಯಾವಾಗಲೂ ನಮ್ಮ ಜೊತೆಗಿರಲಿ. ಆದರೆ ಈ ಬಾರಿಯ ವಿಶ್ವ ಪರಿಸರ ದಿನ ಸ್ವಲ್ಪ ನನಗೆ ವಿಶೇಷ ಅನ್ನಿಸ್ತು, ಅದಕ್ಕೋಸ್ಕರ ನಿಮ್ಮ ಜೊತೆ ಮಾತಾಡೋಕ್ಕೆ ಬಂದೆ. ನಾವು 2005 ವಿಶ್ವ ಪರಿಸರ ದಿನದ ಅಂಗವಾಗಿ ಇಡೀ ನಾಟಕವನ್ನು ಸಂಪೂರ್ಣ ಮರದ ಮೇಲೆ ನಾವು ಪ್ರದರ್ಶನ ಮಾಡಿ ಅಲ್ಲಿ ಪರಿಸರವನ್ನು ಉಳಿಸ್ಕೋಬೇಕು ಅನ್ನೋ ಒಂದು ಸಂದೇಶವನ್ನು ಇಟ್ಟು ನೆಲೆಯನ್ನು ನಾಟಕವನ್ನು ಪ್ರದರ್ಶನ ಮಾಡಿದ್ವಿ. ನಮ್ಮ ಆತ್ಮೀಯ ಸ್ನೇಹಿತರಾದಂಥ ರಂಗಶಿಲ್ಪಿ ಕಲಾವಿದರಾದ ಮನೋಜು ಮತ್ತು MR ಸೀತಾರಾಮ್ ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ನಾಟಕ ಅದ್ದೂರಿ ಯಶಸ್ಸಾಗಿತ್ತು. ಅದಕ್ಕೆ ಲಿಮ್ಕಾ ದಾಖಲೆ ಕೂಡ ಆಯಿತು. ಅದಾದ ನಂತರ 2008 ಚನ್ನರಾಯಪಟ್ಟಣದಲ್ಲಿ ನಮ್ಮ ಸ್ವಂತ ಊರಿನಲ್ಲಿ ಕೂಡ ಆ ನಾಟಕ ಪ್ರದರ್ಶನ ಆಯಿತು. ಅಲ್ಲೂ ಕೂಡ ಅದ್ದೂರಿಯಾಗಿ ಯಶಸ್ವಿ ಆಯಿತು. ಆ 2005 ನಾಟಕಕ್ಕೆ ಈ ವರ್ಷ ಸರಿಯಾಗಿ 15 ಸಂಭ್ರಮ. ಆ ಸಂತಸವನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು. ಹಾಗಾಗಿ ಮಾತನಾಡ್ತಾ ಇದ್ದೀನಿ ಸ್ನೇಹಿತರೆ, ದಯಮಾಡಿ ನಮ್ಮ ಪರಿಸರವನ್ನು ಉಳಿಸ್ಕೊಳ್ಳೋಣ, ಬೆಳೆಸ್ಕೊಳ್ಳೋಣ. ಪ್ರತಿ ನಿಮಿಷ, ಪ್ರತಿ ಸೆಕೆಂಡು, ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ತಿಂಗಳು, ಪ್ರತಿ ವರ್ಷ ಪರಿಸರದ ಬಗ್ಗೆ ಗಮನ ಇರಬೇಕು. ಅವತ್ತು ಪ್ರದರ್ಶನ ಅಂತ ನಾಟಕ ನೋಡಿ ಒಂದು ತುಣುಕು ಹೇಗಿದೆ ಅಂತೇಳಿ. ಮರದ ಮೇಲೊಂದು ಮನೆಯ ಮಾಡಿ ಭ್ರಷ್ಟರಿ ಗಂಜಿದೊಡೆ ಎಂತಯ್ಯ ಅನ್ನೋದು ಅಂಡಿಸ್ಬಿಟ್ಟು ವ್ಯಕ್ತ ಮಾಡಬೇಡಿ. ಇಷ್ಟೊತ್ತಾಗ್ಲೇ ಇದು ಆಡಳಿತ ಪಕ್ಷದ ಗಮನಕ್ಕೆ ಹೋಗಿರುತ್ತೆ. ಎಲ್ಲಿ ವಿರೋಧ ಪಕ್ಷದ ಬಾಯಿಗೆ ಆಹಾರ ಆಗ್ಬಿಡ್ತೀವಿ ಅಂತ ಓಡ್ ಬಂದು ನಿಮಗೆ ಮನೆ ಕೊಡ್ತಾರೆ ನೋಡಿ. ಈ ರೀತಿ ಬಹಳಷ್ಟು ನಾವು ಶ್ರಮವನ್ನು ಅಲ್ಲಿ ಹಾಕಿದ್ವಿ. 10 ಕಲಾವಿದರು ಎಲ್ಲ ಮರದ ಮೇಲೇ ಅಭಿನಯಿಸಿದ್ರು. ಬಹಳ ಜವಾಬ್ದಾರಿಯಿಂದ ಮಾಡಿದಂಥ ಪ್ರದರ್ಶನ ಅದು. ಒಂದು ಪುಟ್ಟ ಮಗು ಕೂಡ ಮರದ ಮೇಲಿತ್ತು. ಒಂದು ಸಂಸಾರದ ಕತೆ ಮರದ ಮೇಲೆ ನಡೆಯುತ್ತೆ ಸ್ನೇಹಿತರೆ. ಬಹಳ ಅದ್ಭುತವಾಗಿ ಅದನ್ನು ನಾವು ಒಂದು 8-10 ಪ್ಲ್ಯಾನ್ ಮಾಡಿ ಮಾಡಿದಂಥ ನಾಟಕ. ಅದರ ಹಿಂದೆ ದಿನ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ, ಮರದ ಮೇಲೆ ಜೋರು ಮಳೆ, ಪಕ್ಕದಲ್ಲೇ ಟ್ರಾನ್ಸ್ಫಾರ್ಮರ್ ಇದೆ, ನಾಳೆ ಏನಾಗುತ್ತಪ್ಪ ಅಂತ ಯೋಚನೆ ಇತ್ತು. ಈ ಸೃಷ್ಟಿಯ ಒಂದು ಉಳಿಸುವಂಥ ಸಂದೇಶವನ್ನು ನೀಡುವ ಪ್ರಯತ್ನಕ್ಕೆ ಸೃಷ್ಟಿನೇ ಸಪೋರ್ಟ್ ಮಾಡಿತ್ತು. ಮಾರನೇ ಬೆಳಿಗ್ಗೆ ಮಳೆ ಬರಲಿಲ್ಲ ಸ್ನೇಹಿತರೆ, ಅದ್ಭುತವಾದ ಪ್ರದರ್ಶನವಾಯಿತು. ಮಲಗಿವೆ ಮುಗ್ಧ ಮನಗಳು, ಮಲಗಿವೆ ಮುಗ್ಧ ಮನಗಳು, ಬೆರೆದಿವೆ ಕೆತ್ತ ಜನಗಳು. ಹೊಂಗನಸಲ್ಲಿ ಮುತ್ತಮನ, ಹೊಂಗನಸಲ್ಲಿ ಮುತ್ತಮನ, ಹೊಂಬೆಳಕ. ಹಾಗಾಗಿ ಆ ಒಂದು ಖುಷಿಯನ್ನು ಹಂಚ್ಕೊಳ್ಳೋಕ್ಕೆ ಇವತ್ತು ನಿಮ್ಮ ಜೊತೆ ನಾನು ಮಾತನಾಡಬೇಕಾಗಿ ಬಂತು. ಪರಿಸರ ಮತ್ತು ಮನುಷ್ಯ ಯಾವಾಗಲೂ ಒಟ್ಟಿಗೆ ಬದುಕಬೇಕು. ಹಾಗಾಗಿ ಪ್ರತಿಯೊಬ್ಬರು ಅವರ ಹುಟ್ಟಿದ ಜನ್ಮ ಸಾರ್ಥಕಗೊಳಿಸಬೇಕು ಅಂತಂದರೆ ಒಬ್ಬೊಬ್ಬರು ಒಂದೊಂದು ಗಿಡವನ್ನು ನೆಟ್ಟಾದರೂ ಅದನ್ನು ಬೆಳೆಸಿ ಪೋಷಿಸಿ ನಮ್ಮ ಪರಿಸರವನ್ನು, ನಮ್ಮ ಜೀವನವನ್ನು, ನಮ್ಮ ಉಸಿರನ್ನು ಉಳಿಸ್ಕೋಬೇಕು. ಹಸಿರೇ ಉಸಿರು. ನಮಸ್ಕಾರ.